ನೀವಿನ್ನು ಈ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಮುಂದೆ ನಾವು ಹಾಕ್ತಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ನೀವು ತಪ್ಪದೇ ಓದ್ಬಿಟ್ಟು ನಿಮಗೆ ಅಪ್ಲಿಕೇಬಲ್ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಬೇರೆಯವ್ರ ಜೊತೆಗೆ ಹಂಚ್ಕೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು KPSC SDA FDA ಸಂಬಂಧಪಟ್ಟಂತ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ, ಎಷ್ಟು ಎಕ್ಸಾಮ್ಸ್ ನಡೀತಾ ಇದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗೆ ಸಿಲೆಬಸ್ ಏನಿದೆ, ಆ ಒಂದು ಪ್ರತಿಯೊಂದು ಎಕ್ಸಾಮ್ಸ್ಗೆ ಯಾವ್ದಾವ್ ಸಿಲೆಬಸ್ ಇದೆ, ನೀವು ಯಾವ್ದನ್ನ ಓದ್ಬೇಕು ಇಲ್ಲಿ ಅಂತ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಇನ್ ಮುಂದೆ ನಾವು KPSC SDA FDA ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿಬಿಟ್ಟು ವಿತ್ ಎಕ್ಸ್ಪ್ಲನೇಷನ್ ಆಗ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಸೀರೀಸ್ ಅನ್ನು ನೀವು ಫಾಲೋ ಮಾಡಿ ನೀವು KPSC SDA ಹಾಗೂ FDA ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲು ಸಾಧ್ಯ ಆಗಬಹುದು. ಥ್ಯಾಂಕ್ ಯು. ಈ ಒಂದು SDA FDA ಎಕ್ಸಾಮ್ ಪ್ಯಾಟರ್ನ್ ಈ ರೀತಿಯಾಗಿದೆ. ಮೂರು ಎಕ್ಸಾಮ್ಗಳಲ್ಲಿ ತೆಗೆದುಕೊಳ್ತಾರೆ. ಒಳ್ಳೆಯದಾಗಿ ಪ್ರಶ್ನೆ ಪತ್ರಿಕೆ ಒಂದು, ಪ್ರಶ್ನೆ ಪತ್ರಿಕೆ ಒಂದು ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಈ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ 150 ಮಾರ್ಕ್ಸ್ಗಳಿಗೆ ಇದ್ದು 1.5 ಅವರ್ ನಿಮಗೆ ಕೊಟ್ಟಿರ್ತಾರೆ. ಇದೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮ್ ಆಗಿದೆ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನು ಕೇಳೋದಿಲ್ಲ, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಅಂದರೆ ನೀವು ಎಕ್ಸಾಮನ್ನು ಬರೆದುಬಿಟ್ಟು ಪಾಸ್ ಮಾಡಬೇಕು. ಎರಡನೇ ಪರೀಕ್ಷೆ ಬಂದುಬಿಟ್ಟು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷು, ಒಂದು 100 ಅಂಕಗಳಿದ್ದು 1.5 ಅವರ್ ನಿಮಗೆ ಕಾಲಾವಕಾಶ ಇದೆ. ಇದು ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುತ್ತೆ. ಅಂದರೆ ನಿಮಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ, ಆ 4 ಉತ್ತರದಲ್ಲಿ ನಿಮಗೆ ಯಾವುದು ಸರಿಯಾಗಿರುತ್ತೆ ಅದನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಮೂರನೇ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೇಜು. ಈ ಜನರಲ್ ನಾಲೇಜ್ಗೆ 100 ಅಂಕಗಳು, 1.5 ಅವರ್ ಪರೀಕ್ಷಾ ಅವಧಿ ಇರುತ್ತೆ. ಮತ್ತು ಇದು ಅಬ್ಜೆಕ್ಟಿವ್ ಟೈಪಲ್ಲಿ ಇರುತ್ತೆ. ಇವಾಗಲೇ ಹೇಳಿದಾಗೆ 4 ಉತ್ತರಗಳಿರ್ತವೆ, ಆ 4 ಉತ್ತರಗಳಲ್ಲಿ ಯಾವ್ದು ನಿಮ್ಗೆ ಕರೆಕ್ಟ್ ಅನಿಸುತ್ತೆ ಅದನ್ನು ನೀವು ಸರ್ಕಲ್ ಮಾಡಬೇಕಾಗುತ್ತೆ. ಇದಿಷ್ಟು ಬಂದುಬಿಟ್ಟು ಎಕ್ಸಾಮ್ ಪ್ಯಾಟರ್ನ್. ಇನ್ನು ನಾವು ಮೇನ್ ಆಗಿ ಕನ್ನಡ ಭಾಷಾ ಪರೀಕ್ಷೆ, ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಕನ್ನಡ ಭಾಷಾ ಪರೀಕ್ಷೆ ನಾನು ಬರೀಬೇಕಾ ಅಥವಾ ನಾನು ಬರೆದಿದ್ರೆ ನಡೆಯುತ್ತೆ, ಯಾಕಂದ್ರೆ ನಾನು ಕನ್ನಡದಲ್ಲೇ ಕಲ್ತಿದ್ದೀನಿ 10th ವರೆಗೂ ಡಿಗ್ರಿವರೆಗೂ, ಈ ರೀತಿಯಾಗಿರುತ್ತೆ. ಅದನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದಿಬಿಟ್ಟು ನೋಡ್ಕೊಳ್ಳೋಣ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಇದೆ ನೋಡಿ, ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಈ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ನೀವು SSLC ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ, ಇದಕ್ಕೆ ಈಕ್ವಲೆಂಟ್ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ SSLC ಅಥವಾ ಅದಕ್ಕಿಂತ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ PUC ಅಥವಾ ಡಿಗ್ರಿಯಲ್ಲಿ ನಿಮ್ಮ ಕನ್ನಡ ಭಾಷೆ, ಈ ಕನ್ನಡ ಸಬ್ಜೆಕ್ಟು ಮುಖ್ಯ ಭಾಷೆಯಾಗಿದ್ದರೆ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ಭಾಷೆಯಾಗಿ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾದಿಂದ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ. ಅಂದರೆ ನೀವು SSLC ಅಥವಾ PUC ಅಥವಾ ಡಿಗ್ರಿ, ಇದರಲ್ಲಿ ನಿಮ್ಮ ಮುಖ್ಯ ಭಾಷೆ ಕನ್ನಡ ಭಾಷೆಯಾಗಿದ್ದು ಮತ್ತು ಆ ಒಂದು ಕನ್ನಡ ಸಬ್ಜೆಕ್ಟು ನೀವು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ ನೀವು ಸ್ಟಡಿ ಮಾಡಿದರೆ ನೀವು, ಅದಷ್ಟೇ ಅಲ್ಲದೆ ಯಾರಾದರೂ ಈ ಹಿಂದೆ ನಡೆಸಿರ್ತಕ್ಕಂಥ ಕನ್ನಡ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕಡ್ಡಾಯ ಕನ್ನಡ ಭಾಷೆಯಲ್ಲಿ ತೇರ್ಗಡೆಯಾಗಿದ್ದರೆ ಅವರು ಈ ಒಂದು ಕನ್ನಡ ಭಾಷಾ ಪರೀಕ್ಷೆಗೆ ವಿನಾಯಿತಿಯನ್ನು ಹೊಂದಿರುತ್ತಾರೆ. ನೀವು ಈ ಒಂದು ಪರೀಕ್ಷೆಯನ್ನು ಬರೆಯಬೇಕಾಗಿಲ್ಲ. ಕೇವಲ ಪ್ರಶ್ನೆ ಪತ್ರಿಕೆ 2, ಪ್ರಶ್ನೆ ಪತ್ರಿಕೆ 3 ಅಂದರೆ ಜನರಲ್ ನಾಲೇಜು ಮತ್ತು ಜನರಲ್ ಇಂಗ್ಲೀಷ್, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಅಂತ ಏನು ಹೇಳ್ತೇವೆ ಅದರ ಮೇಲಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನಷ್ಟೇ ಬರೀಬೇಕಾಗತ್ತೆ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2. ಈ ಪತ್ರಿಕೆ 2 ಏನಿತ್ತು ಹೇಳಿ, ಏನಿತ್ತು ಅಂತಂದರೆ ಒಂದು ಸಾಮಾನ್ಯ ಕನ್ನಡ ಇತ್ತು, ಇನ್ನೊಂದು ಸಾಮಾನ್ಯ ಇಂಗ್ಲೀಷ್ ಇತ್ತು. ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಆ ಸಾಮಾನ್ಯ ಕನ್ನಡನೂ ಬರೀಬೇಕು ಇಲ್ಲಾಂದರೆ ಸಾಮಾನ್ಯ ಇಂಗ್ಲೀಷು ಬರೀಬೇಕಾ ಅಂತ. ಅದು ಆ ರೀತಿಯಾಗಿಲ್ಲ, ನಿಮಗೆ ಯಾವುದು ಬೇಕನ್ಸುತ್ತೆ. ಸಾಮಾನ್ಯ ಕನ್ನಡ ಎಕ್ಸಾಮ್ ಆದರೂ ನೀವು ತಗೋಬೋದು, ಇಲ್ಲ ಅಂತಂದರೆ ಸಾಮಾನ್ಯ ಇಂಗ್ಲೀಷ್ ಎಕ್ಸಾಮ್ ಆದರೂ ನೀವು ತಗೋಬೋದು. ನಿಮ್ಮ OMR ಹಾಳೆಯಲ್ಲಿ ಇದನ್ನು ನೀವು ನಮೂದಿಸಬೇಕಾಗುತ್ತೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ, ನಾನು ಸಾಮಾನ್ಯ ಕನ್ನಡ ಬರಿತಾ ಇದ್ದೀನೋ ಅಥವಾ ಸಾಮಾನ್ಯ ಇಂಗ್ಲೀಷ್ ಬರಿತಾ ಇದ್ದೀನೋ ಅಂತ ಹೇಳ್ಬಿಟ್ಟು. ಆ ಒಂದು ನಮೂದಿಸಿದ ಹಾಳೆಯ ಮೇಲೆ ನೀವು ಸಾಮಾನ್ಯ ಇಂಗ್ಲೀಷ್ ಅಂತ ನೀವು ನಮೂದಿಸಿದ್ರಿ ಅಥವಾ ಅಲ್ಲಿ ಗುರುತು ಮಾಡಿದ್ರಿ, ಸಾಮಾನ್ಯ ಇಂಗ್ಲೀಷ್ ಪರೀಕ್ಷೆಯನ್ನು ನಾನು ತಗೋತಾ ಇದ್ದೀನಿ, ಕನ್ನಡ ತಗೋತಿಲ್ಲ ಅಂತ ಹೇಳ್ಬಿಟ್ಟು. ನೀವೇನಾದರೂ ಸಾಮಾನ್ಯ ಕನ್ನಡ ತಗೊಂಡ್ರೆ ಸಾಮಾನ್ಯ ಇಂಗ್ಲೀಷ್ ಅಂತ ನಮೂದಿಸಿಬಿಟ್ಟು, ಆವಾಗ ನೀವು ಕೊಟ್ಟಿರ್ತಕ್ಕಂಥ OMR ಹಾಳೆ ಇನ್ವ್ಯಾಲಿಡ್ ಆಗುತ್ತೆ, ಅಂದರೆ ಎಕ್ಸಾಮಿನವರು ಎಕ್ಸಾಮಿನ್ ಮಾಡೋದಿಲ್ಲ. ಇದರಿಂದ ನೀವು ಈ ಒಂದು ಅಪಾರ್ಚುನಿಟಿಯನ್ನು ಲಾಸ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಈ ರೀತಿಯಾದಂಥ ಸಿಲ್ಲಿ ಮಿಸ್ಟೇಕನ್ನು ನೀವು ಮಾಡಬೇಡಿ.
ಇನ್ನು ಸಿಲೆಬಸ್ ನೋಡೋದಾದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವವರಿಗೆ ಸಿಲೆಬಸ್ ಈ ರೀತಿಯಾಗಿದೆ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರೋದು SSLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಅಂದ್ರೆ SSLC ಪರೀಕ್ಷೆ ಇರುತ್ತಲ್ಲ, ಆ ಒಂದು ಮಟ್ಟದ ಈ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ. ಮೊದಲನೇದಾಗಿ ವಿಷಯದ ಸಮಗ್ರ ಅರ್ಥೈಸುವಿಕೆ, ಇದಕ್ಕೆ 25 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪದ ಪ್ರಯೋಗ ಅಂದ್ರೆ ನೀವು ಶಬ್ದಗಳನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದು ರೀತಿಯಾದಂತಹ ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ, ಅವು 25 ಅಂಕಗಳಿರುತ್ತವೆ. ಮತ್ತೆ ವಿಷಯ ಸಂಕ್ಷೇಪಣೆ ಇರುತ್ತೆ, ಅದಕ್ಕೆ 25. ಪದಜ್ಞಾನ ಅಂದ್ರೆ ವೊಕ್ಯಾಬ್ಯುಲರಿ, ನಾವೇನು ಸಿನೋನಿಮ್ಸ್ ಆಂಟೋನಿಮ್ಸ್ ಅಂತ ಹೇಳ್ತೇವೆ, ಅಂದ್ರೆ ವಿರುದ್ಧಾರ್ಥಕ ಪದಗಳು ಮತ್ತೆ ಸಮಾನಾರ್ಥಕ ಪದಗಳು, ಅದಕ್ಕೆ ಒಂದು 25 ಅಂಕಗಳಿವೆ. ಮತ್ತೆ ಲಘು ಪ್ರಬಂಧ ಅಂದ್ರೆ ಎಸ್ಸೆ ಬರೆಯೋದಕ್ಕೆ 25 ಅಂಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ, ಟ್ರಾನ್ಸ್ಲೇಷನ್ ನೀವು ಮಾಡಬೇಕಾಗುತ್ತೆ. ಇಂಗ್ಲಿಷ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ನಿಮಗೆ, ಆ ಒಂದು ಪ್ಯಾರಾಗ್ರಾಫ್ ಇಂದ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಅದು ಬಂದ್ಬಿಟ್ಟು 25 ಮಾರ್ಕ್ಸ್ಗಳು, ಅಂದ್ರೆ ಟೋಟಲ್ ಆಗಿ 150. ನಿಮ್ಗೆ ಇಲ್ಲಿ ಎಲ್ಲಾ ಒಂದು ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಒಂದು ಸೆಕ್ಷನ್ಸ್ಗೆ ಈಕ್ವಲ್ ಆಗಿ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದಕ್ಕಾಗಿ ನೀವು ಎಲ್ಲಾ ರೀತಿಯಾದಂತ ಈ ಒಂದು ಸೆಕ್ಷನ್ಸ್ ಅನ್ನ ನೀವು ಓದಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ಗಳು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಈ ಜನರಲ್ ನಾಲೆಜ್ ಪೇಪರ್ ಅಲ್ಲಿ ಯಾವ ರೀತಿಯಾದಂತ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅದಕ್ಕೆ ನೀವು ಏನನ್ನ ಓದ್ಬೇಕು ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಫಸ್ಟ್ ಇಂಡಿಯನ್ ಹಿಸ್ಟ್ರಿ ಅಂಡ್ ಕಲ್ಚರ್, ಇದ್ರ ಮೇಲೆ ಅಂತೂ ಕ್ವಶನ್ಸ್ ಇದ್ದೇ ಇರ್ತವೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಗಳಿದ್ದು ಅದನ್ನ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಹೇಳ್ತೇವೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕರೆಂಟ್ ಇವೆಂಟ್ಸ್ ಟಚ್ ಅಲ್ಲಿ ಇರಿ, ಡೈಲಿ ಬರ್ತಿರ್ತಕ್ಕಂಥ ಎಲ್ಲಾ ನ್ಯೂಸ್ ಅನ್ನ ಓದ್ತಾ ಇರಿ, ಸ್ಟೇಟ್ ಲೆವೆಲ್ ಜಾಸ್ತಿ ಓದ್ತಾ ಇರಿ, ಹಾಗೆ ನ್ಯಾಷನಲ್ ಲೆವೆಲ್ ಟಚ್ ಅಲ್ಲಿ ಇರಿ. ನೆಕ್ಸ್ಟ್ ಜನರಲ್ ಅಂಡ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ. ನೆಕ್ಸ್ಟ್ ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್ ಅಂದ್ರೆ ಜನರಲ್ ನಾಲೆಜ್. ಮತ್ತೆ ಇದರಲ್ಲಿ ಸೈನ್ಸ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್ ಸಬ್ಜೆಕ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದು ಅದಕ್ಕೂ ಅದನ್ನು ನೀವು ಓದ್ತಿರ್ಬೇಕಾಗುತ್ತೆ. ಇನ್ನು ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂಡ್ ರೂರಲ್ ಕೋಆಪರೇಟಿವ್, ಇದು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬರುತ್ತೆ, ಇದನ್ನು ನೀವು ಓದ್ತಾ ಇರಬೇಕಾಗುತ್ತೆ. ಇನ್ನು ಜಿಯೋಗ್ರಫಿ ರಿಲೇಟೆಡ್, ಸೋಷಿಯಲ್ ಸೈನ್ಸ್, ಇದ್ರ ಮೇಲೂ ಕ್ವಶನ್ಸ್ ಕೇಳಲಾಗುತ್ತೆ. ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ಆರ್ ದ ಚೇಂಜಸ್, ಸೋಷಿಯಲ್ ಚೇಂಜಸ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ. ನೆಕ್ಸ್ಟ್ ಎನ್ವೈರನ್ಮೆಂಟ್, ಈ ಎನ್ವೈರನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ, ಇದನ್ನು ನೋಡ್ತಾ ಇರಿ. ಹಾಗೆ ಕರ್ನಾಟಕ ಎಕನಾಮಿ ವೀಕ್ನೆಸ್ ಅಂಡ್ ಪ್ರೆಸೆಂಟ್ ಸ್ಟೇಟಸ್. ನೆಕ್ಸ್ಟ್ ಜನರಲ್ ಸೈನ್ಸ್, ಅದಾದ್ಮೇಲೆ ಟೆಕ್ನಾಲಜಿ, ನಾವು ಆಗ್ಲೇ ಹೇಳಿದಾಗೆ ಟೆಕ್ನಾಲಜಿ ಇರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮತ್ತೆ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ, ಈ ಒಂದು ಬಂದ್ಬಿಟ್ಟು ಜನರಲ್ ಇಂಗ್ಲಿಷ್. ಜನರಲ್ ಇಂಗ್ಲಿಷ್ ಪೇಪರ್ ಯಾರು ಬರೀತಿದ್ದಾರೆ ಅವರಿಗೆ ಇಲ್ಲಿ ಬಂದ್ಬಿಟ್ಟು ಎಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು, ಎಂಟೋನಿಮ್ಸ್ ಇರುತ್ತೆ, ಅಡ್ವರ್ಬ್ಸ್ ಇರುತ್ತೆ. ನೀವು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಆ ವರ್ಬ್ಸ್ ಅನ್ನ ಫಿಟ್ ಮಾಡ್ಬೇಕು ಯಾವ್ದಿರುತ್ತೆ ಅಂತ, ನಾಲ್ಕು ವರ್ಬ್ ಅನ್ನು ನಿಮ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಡಿಯಮ್ಸ್, ಫ್ರೇಸಸ್, ಒಂದು ವರ್ಡ್ ಇಂದ ನಿಮ್ಗೆ ತುಂಬಾ ಒಂದು ಮೀನಿಂಗ್ ಇರುತ್ತೆ, ಒಂದು ಸೆಂಟೆನ್ಸ್ ಹೇಳಿದಂಗೆ ಆ ರೀತಿಯಾದಂತ ಒಂದು ವರ್ಡ್ ಇದು ಇಡಿಯಮ್ಸ್. ಮತ್ತೆ ಫ್ರೇಸಸ್, ಮತ್ತೆ ವರ್ಬ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ. ಇನ್ನು ಕಂಪ್ರಿಹೆನ್ಷನ್, ಇದು ಕೂಡ ಒಂದು ಫಿಕ್ಸ್ ಆದಂತ ಕ್ವಶನ್ಸ್ ನ ಇಲ್ಲಿ ಕೇಳ್ತಾರೆ. ವರ್ಬ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅದೇ ನಾ ಹೇಳಿದ್ನಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಈ ರೀತಿಯಾದಂತ ಇರುತ್ತೆ. ಇದರಲ್ಲಿ ಸೆಂಟೆನ್ಸ್ ಕರೆಕ್ಷನ್ ಇರುತ್ತೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕೆ ಕೆಲವೊಂದಿಷ್ಟು ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಮತ್ತೆ ಒಳ್ಳೆಯ ವೊಕ್ಯಾಬ್ಯುಲರಿ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಗ್ರಾಮರ್, ಇದರಲ್ಲಿ ಎ ಆ್ಯಂಡ್ ದಿ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೆಲವೊಂದಿಷ್ಟು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ನಿಮಗೆ ಮಿನಿಮಮ್ ಆಗಿ 2-3 ಇಲ್ಲಾಂದ್ರೆ 4 ಕ್ವಶನ್ಸ್ ಅನ್ನ ಕೇಳ್ತಾರೆ. ಎರರ್ ಕರೆಕ್ಷನ್, ಆ ಸೆಂಟೆನ್ಸ್ ಅಲ್ಲಿ ಇರತಕ್ಕಂಥ ಎರರ್ ಅನ್ನ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಅನ್ನ ನೀವು ಫಿಲ್ ಮಾಡೋಕ್ಕಾಗುತ್ತೆ. ಇನ್ನು ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ, ಒಂದು ವರ್ಡ್ ಇವಾಗ ಇರುತ್ತೆ ಲಾರ್ಜ್, ಆ ಲಾರ್ಜ್ ಸಮಾನಾರ್ಥಕ ಪದ ಸಿನೋನಿಮ್ಸ್ ಯಾವುದು, ಬಿಗ್ ಇನ್ ಸ್ಮಾಲ್ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನ ನೀವು ಸಿನೋನಿಮ್ಸ್ ಮೂಲಕ ಇಲ್ಲಿ ಅಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಇನ್ನು ವರ್ಡ್ ಫಾರ್ಮೇಷನ್, ಪ್ಯಾಸೇಜ್ ಕಂಪ್ಲೀಷನ್, ಮತ್ತೆ ಟೆನ್ಸ್ ರಿಲೇಟೆಡ್, ಅದ್ರ ಮೇಲೆ ಒಂದ್ 2-3 ಕ್ವಶನ್ಸ್ ಅನ್ನ ನಿಮ್ಗೆ ಕೇಳಲಾಗುತ್ತೆ. ಇನ್ನು ಜನರಲ್ ಕನ್ನಡ, ಈ ಒಂದು ಕನ್ನಡ ಬರೆಯೋರಿಗೆ ಕನ್ನಡ ಗ್ರಾಮರ್, ಪವರ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಫೈನ್ಡ್ ಕನ್ನಡ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಂಫರೆನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ ಇರುತ್ತೆ. ಶಾರ್ಟ್ ಎಸ್ಸೆ, ಒಂದು ಎಸ್ಸೆ ಅನ್ನು ನೀವು ಬರೀಬೇಕಾಗುತ್ತಿಲ್ಲಿ, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರಲ್ಲ. ಮತ್ತೆ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟಿವ್ ಅಂಡ್ ಇನ್ಕರೆಕ್ಟ್ ಯೂಸೇಜ್,
ಕರೆಕ್ಟ್ ಆಗಿರುತ್ತೆ, ಯಾವುದನ್ನು ಯೂಸ್ ಮಾಡ್ಬೋದು ಇನ್ಕರೆಕ್ಟ್ ಆಗಿ ಯಾವುದಿದೆ ಅದನ್ನು ಅದನ್ನು ನೀವು ಡಿಸ್ಕ್ರಿಮಿನೇಟ್ ಮಾಡ್ಬೇಕು ಇಲ್ಲಿ. ಮತ್ತೆ ಇಂಗ್ಲಿಷ್ ಟು ಕನ್ನಡ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದನ್ನು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದನ್ನ ನೀವು ಕನ್ನಡದಲ್ಲಿ ಬರೀಬೇಕಾಗುತ್ತೆ. ಮತ್ತೆ ವರ್ಡ್ಸ್ ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ತೀರ ಅದನ್ನು ಇಲ್ಲಿ ಯೂಸೇಜ್ ಆಫ್ ವರ್ಡ್ಸ್ ಅನ್ನು ನೋಡ್ತಾರೆ. ಮತ್ತೆ ಸ್ಪೆಲ್ಲಿಂಗು, ಸ್ಪೆಲ್ಲಿಂಗ್ ರಿಲೇಟೆಡ್ ಇರುತ್ತೆ, ವೊಕ್ಯಾಬ್ಯುಲರಿ, ಕನ್ನಡ ವೊಕ್ಯಾಬ್ಯುಲರೀಸು. ಅದಾದಮೇಲೆ ಎಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು, ಸಿನೋನಿಮ್ಸ್, ಸಮಾನಾರ್ಥಕ ಪದಗಳನ್ನು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ, ಅವನ್ನ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಅದರ ಬಗ್ಗೆ ಬರೀಬೇಕಾಗುತ್ತೆ.